ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಶಿವಪುರದ ಬೆಂಕಿ ಚಂಡು, ಬಹದ್ದೂರ್ ಗಂಡು. ಗಂಡು ಎಂದರೆ ಗಂಡು, ಭೂಪತಿ ಗಂಡು. ಯಾ ಮುರಾಳ, ನಿಂತ್ಕೊಳಪ್ಪ, ನಿನ್ಗೊಂದು ವಿಷಯ ಗೊತ್ತಾಯ್ತಾ? ನಮ್ ಶಿವಣ್ಣ ಮಂಚ ಮುರ್ದಾಕ್ಬಿಟ್ಟವ್ರೆ. ಮಂಚನ ಏನ್ ಹೇಳ್ತಿದೆ ಕೆಂಪಣ್ಣ? ಶಿವಣ್ಣ ಮಂಚ ಮುರ್ದಾಕಿದ್ರ? ಯಾಕೆ ಮುರ್ದಾಕಿದ್ರು? ತಾಗದು ಕೊಟ್ಬಿಡ್ತೀನಿ ನೋಡ. ಹೊಸದಾಗ ಮದ್ವೆ ಆಗಿರೋ ಮನೇಲಿ ಮಂಚ ಮುರ್ದಾಕಿದ್ರೆ ಯಾಕೆ ಮುರ್ದೋಯ್ತು ಅಂತ ಕೇಳ್ತೀವಲ್ಲ ಮಕ್ ದಿನೇ. ಓ ಗೊತ್ತಾಯ್ತು ಬಿಡೋಣ, ವಿಷ ಹಾಗೆ. ಈಗ ಅರ್ಥ ಆಯ್ತಾ ನಿನಗೆ? ಟೋಬ್ಲೆಟ್ ಅನ್ಬಾರ ನಡಿ ನಡಿ. ಅಯ್ಯೋ ವಯಸ್ಸಿಗೆ ಬಂದವರೇ ಏನೋ ಗೊತ್ತಾಗಲ್ಲ ನಿಮ್ಗೆ. ಅಯ್ಯ ಓ ರಾಮ ರಾಮ ಶ್ರೀರಾಮ, ನಿನಗೊಂದು ವಿಷಯ ಹೇಳ್ಬೇಕಿತ್ತು ಕಣಪ್ಪ. ಯಾರಿಗೆ ಗೊತ್ತಾಗ್ತಿದ್ರು, ಯಾರಿಗೆ ಹೇಳ್ತಿದ್ರು, ನಿನಗೆ ಹೇಳ್ಬೇಕು. ರಾತ್ರಿ ನಮ್ ಶಿವಣ್ಣ ಮಂಚ ಮುರ್ದಾಕ್ಬಿಟ್ಟವನೇ. ನಮ್ ಶಿವಣ್ಣ ಒಬ್ಬನೇ ಅಂದ್ರೆ ತಪ್ಪ ಬಿಡ್ತದೆ. ನಮ್ ಶಿವಣ್ಣ ಮತ್ತೆ ಜ್ಯೋತಿ ಇಬ್ರು ಸೇರ್ಕೊಂಡು ಮಂಚ ಮುರ್ದಾಕವ್ರೆ ಅಂದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಅಂದ್ರೆ ನಮ್ ಶಿವಣ್ಣಂಗೂ ಮತ್ತೆ ಜ್ಯೋತಿಗೂ ರಾತ್ರಿ ಶಾಂತಿ ಮುಹೂರ್ತ ಆಯ್ತು. ಅಂದ್ರೆ ಯೋ ಶಾಂತಿ ಅಂದ್ರೆ ಶೋಭಾನ ಕಣಯ್ಯ. ರಾಮ ರಾಮ, ನಿಂಗ್ ವಿಷಯ ಗೊತ್ತಾಯ್ತಲ್ಲ, ಒಂಡು ಒಂಡು. ಲೇ ಕೆಂಪ, ಇವನ ಹತ್ರ ಏನೋ ಮಾತು. ಏನಿಲ್ಲ ಮಾವಯ್ಯ, ಏನ್ ವಿಷಯ ಹೇಳ್ಬೇಕಿತ್ತು ಅದ್ ನೀವ್ ಹೇಳ್ದೆ, ವಿಷಯ ಗೊತ್ತಾಯ್ತು. ಸರಿ, ನೀ ಬೇಗ ಹೋಗಿ ಕಾರ್ಪೆಂಟರ್ನ ಕರ್ಕೊಂಡ್ ಬಾ, ನಾನು ಇವನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸರಿ ಮಾವಯ್ಯ. ರಾಮ ಬರ್ಲನಪ್ಪ. ಏನಪ್ಪ ರಾಮ್, ಚೆನ್ನಾಗಿದೀಯಾ? ನಾನು ಏನು ಹೇಳಬೇಕಾಗಿಲ್ಲ ಅನ್ಸುತ್ತೆ, ಕೆಂಪ ಎಲ್ಲ ಹೇಳಿದ್ದಾನೆ. ನೋಡು ಕೊನೆಯದಾಗಿ ಒಂದು ಬುದ್ಧಿ ಮಾತು ಹೇಳ್ತೀನಿ ತಿಳ್ಕೊ. ಇಷ್ಟೆಲ್ಲ ಆದ್ಮೇಲೂ ನನ್ನ ಮಗಳ ನೆನಪಲ್ಲೇ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಅವಳನ್ನು ಮರೆತು ಹೊಸ ಜೀವನ ಶುರು ಮಾಡು. ನೋಡು ಅವಳನ್ನು ಮರೆಯೋದಕ್ಕೆ ಆಗಲ್ಲ ಅಂತಂದರೆ ಸೀದಾ ಮನೆಗೆ ಹೋಗಿ ನೇಣು ಹಾಕ್ಕೊಂಡು ಸತ್ತೋಗು. ಹೇಳಿ ಹೇಳಿ ಹೇಳಿ, ಬೇಗ ಹೇಳಿ. ಅವ್ರಿನ್ನು ಎದ್ದೇ ಬಂದಿಲ್ಲವ್ವ. ಓ ಇಂದ್ರ ತುಳಸಿ ಬಂದಂಗಿದೆ. ಯಾವಾಗ ಬಂದ್ರೆ? ಈಗಿನ್ನು ಬಂದ್ವಿ ದೊಡಪ್ಪ. ಕಾಫಿ ಟೀ ದೊಡಪ್ಪ, ಅದೆಲ್ಲ ಏನು ಬೇಡ, ಕೂತ್ಕೊಳ್ಳಿ. ಅಪ್ಪ ನಮ್ ಬಾವ ಭಾವನ್ ಶಕ್ತಿ ಸಾಮರ್ಥ್ಯ ನೋಡಿದ್ಯಾ, ಈ ಮನೇಲಿ ಇತಿಹಾಸನೇ ಸೃಷ್ಟಿ ಮಾಡ್ಬಿಟ್ಟಿದಾನೆ. ಏ ಅಜ್ಜಿ, ನೀನ್ ಯಾಕೆ ಇಷ್ಟೊಂದು ನಾಚ್ಕೋತಾ ಇದೀಯಾ? ಯಾವಾಗ ನಾಚಿಕೆಗೆ ವಯಸ್ಸಾಯ್ತಾ? ಸರಿಯಾಗಿದ್ಯಾ ನಿಮ್ಮ ಮೊಮ್ಮಗನ್ ತಕ್ಕಂಗೆ. ಜ್ಯೋತಿ ಜ್ಯೋತಿ ತಿರ್ಗಿ ಕಡೆ. ಜ್ಯೋತಿ ಸೊಂಟದ ಮೇಲೆ ಕೈ ಇಟ್ಟಿರೋದು ನೋಡ್ತಿದ್ರೆ ಮಂಚ ಮುರಿದಿದೆ ಅನ್ಸುತ್ತೆ. ಜ್ಯೋತಿ ನನಗೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನನಗೆ ಮಾತ್ರ ಅಲ್ಲ, ಈ ಮನೆಯಲ್ಲಿರೋ ಎಲ್ರಿಗೂ ತುಂಬಾ ಖುಷಿ ಆಗ್ತಾ ಇದೆ. ನೀ ನಮ್ಮ ಮನೆಗೆ ಬೆಳಕು ತಂದ್ಬಿಟ್ಟೆ ಬಂಗಾರಿ. ಅವಳನ್ನ ಏನಿನ್ನು ಜ್ಯೋತಿ ಜ್ಯೋತಿ ಅಂತ ಕರ್ಕೊಂಡು ಇನ್ಮೇಲೆ ಅವಳು ನಿನಗೆ ಅತ್ತಿಗೆ ಆಗ್ತಾಳೆ, ಅತ್ತಿಗೆ ಅಂತ ಕರಿ. ಹ್ಮ್ ಸರಿ ಮಾವ, ಹಾಗೆ ಕೂಗ್ತೀನಿ. ಏನತ್ತಿಗೆ? ತ
ತಹಸೀಲ್ದಾರ್. ತುಳಸಿ, ನೋಡಿದ್ಯಾ ಯಾರ್ಯಾರೋ ಈ ಮನೆಗೆ ಬಂದು ಏನೇನೋ ಕನಸುಗಳನ್ನ ಕಟ್ಕೊಂಡಿದ್ರು. ನನ್ನ ಮಗಳು ಆ ಕನಸುಗಳನ್ನೆಲ್ಲ ಹೆಂಗೆ ತರಗೆಲೆ ತರ ತೂರ್ಬಿಟ್ಲು ಅಂತ. ಈ ಸಂತೋಷಕ್ಕೆಲ್ಲ ನೀವೇ ಕಾರಣ ಅಂತ ಅವ್ರಿಗೆ ಗೊತ್ತಿಲ್ಲ. ನೀವು ತಪ್ಪು ತಿಳ್ಕೊಬೇಡಿ. ಇಲ್ಲ ತುಳಸಿ. ಹನುಮಂತಣ್ಣ, ಮಂಚ ಮುಂಚೆ ಹೆಂಗಿತ್ತು ಹಂಗೆ ಇರ್ಬೇಕು, ಮತ್ ಮುರಿಬಾರ್ದು ಆಯ್ತಾ? ಹಾ, ಬೇಗ ನೋಡ್ಕೊಂಡು ಎತ್ಕೊಂಬಾರ ಅದನ್ನ. ಬಾರಪ್ಪ ಬೇಗ. ಆಯ್ತಾ? ಹ್ಮ್, ಬಾರ ಬಾರ ಬಾರ. ಸರಿ ಅಣ್ಣ. ಇಂದ್ರ ತುಳಸಿ, ಯಾವಾಗ ಬಂದ್ರಿ? ಓ, ನಿಮಗೂ ವಿಷಯ ಗೊತ್ತಾಗ್ಬಿಡ್ತಾ? ಲೋ ಕೆಂಪ, ನೀನು ಒಂಥರ ನ್ಯೂಸ್ ಚಾನಲ್ ಇದ್ದಂಗೆ, ಕೆಂಪನ್ ಕಿವಿಗೆ ಬಿದ್ದ ವಿಷಯ ಊರ್ನವ್ರ ಕಿವಿಗೆ ಬೀಳ್ದೆ ಇರತ್ತಾ ಹೇಳು. ಅಯ್ಯೋ ಬಿಡಪ್ಪ, ತುಳ್ಸವ ನೋಡ್ದೆ ನಿಮ್ಮ ಅಣ್ಣ ಮಾಡಿದ ಕೆಲ್ಸನ. ಮಳ್ ಮಳಂಗಿದ್ದ ಮಂಚದ ಕಾಲ್ನ ಲೆಕ್ಕ ಹಾಕದಿರ್ಲಿ, ಮಂಚನೆ ಮುರಿದಾಕ್ಬಿಟ್ಟವನೇ. ಗೋವಿಂದ ನಡಿಯಪ್ಪ, ಮಂಚ ಆರು ಮಲ್ ಐತೆ, ನಡಿ ಬೇಗ. ಶಿವಣ ಶಿವಣ, ಅಯ್ಯೋ ಇವನ್ ಕತ್ತೇನೆ, ಇನ್ನು ಮಲಗೆ ಅವನಲ್ಲಪ್ಪ ಇವನು. ನನಗನ್ಸುತ್ತೆ ಬೆಳಗಿನವರೆಗೂ ನಿದ್ದೆನ ಮಾಡಿಲ್ಲ ಇವನು. ಯೋ ಶಿವಣ, ಎದ್ದೇಳಪ್ಪ, ಟೈಮ್ ಆಯ್ತು. ಶಿವಣ, ಯಾಕ್ರಿ ಇಷ್ಟು ಬೇಗ ಎಬ್ಬಿಸ್ತಾ ಇದ್ದೀರಾ? ಏನೋ ಇಷ್ಟು ಬೇಗನ? ಹತ್ತುವರೆ ಆಯ್ತು ಕಣಪ್ಪ, ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಮುಸ್ಸಂಜೆ ಆಯ್ತದೆ, ಎದ್ದೇಳಪ್ಪ ಬೇಗ. ಹತ್ತುವರೆನ? ಏ, ಹೆಚ್ಚರಣೆ ಆಗಿಲ್ವಲ್ಲ. ಹೆಂಗಪ್ಪ ಹೆಚ್ಚರ ಆಯ್ತದೆ? ಒಂದ್ ಕಡೆ ಆಯಾಸ, ಇನ್ನೊಂದ್ ಕಡೆ ಜಾಗರಣೆ. ಶಿವಣ, ನೀನ್ ಇಷ್ಟೊಂದು ಸ್ಟ್ರಾಂಗ್ ಇದೆ ಅಂತ ನಮ್ ತಾಯಣ ಗೊತ್ತಿರ್ಲಿಲ್ಲ ಕಣಪ್ಪ ನನಗೆ. ಕೆಂಪ, ಗೋವಿಂದನ ಕರ್ಕೊಂಬಂದಿದ್ಯಲ್ಲೋ? ಕರ್ಕೊಂಡು ಬರ್ಲಾಬೇಕಲ್ಲಪ್ಪ, ಯಾಕಂದ್ರೆ ರಾತ್ರಿಗೂ ಬೇಕಲ್ಲ ಮಂಚ. ರಸಿಕ ನೀನು. ನೀನ್ ಅನ್ಕೊಂಡಿರೋ ತರ ಏನೂ ಆಗಿಲ್ಲ ಕಣ. ರಾತ್ರಿ ಏನ್ ನಡೀತು ಅಂದ್ರೆ, ಇಷ್ಟೇನಾ ಗೂಳಿನೇ ಮಂಚ ಮುರಿದಾಕಿದೆ ಅಂದ್ರೆ, ಗೋಲಿ ಮಂಚ ಮುರಿದಾಕಿದ್ಯಾ? ಅಯ್ಯೋ ಕೆಂಪಣ್ಣ, ಈ ಮಂಚ ರಿಪೇರಿ ಮಾಡಕ್ಕಾಗಲ್ಲ, ಆಚೆ ತಗೊಂಡೋಗಿ ರಿಪೇರಿ ಮಾಡ್ಬೇಕು. ಸರಿ, ತಗೊಂಡು ನಡಿಯಪ್ಪ. ಅಯ್ಯೋ, ನಾನು ಏನೇನೋ ಅನ್ಕೋಬಿಟ್ಟಿದ್ನಲ್ಲಪ್ಪ, ಏನೋ ಆಗೇ ಅಲ್ವಲ್ಲ.